ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕಾನೂನಿನ ಅರಿವು ಅಗತ್ಯವಾಗಿದೆ. ಅಪರಾಧಗಳು ಹೆಚ್ಚಾಗಿ ಕಾನೂನು ಅರಿವಿನ ಕೊರತೆಯಿಂದಲೇ ಹೆಚ್ಚು ಅಪರಾಧಗಳು ಆಗುತ್ತಿವೆ ಎಂದು ಲಿಂಗಸೂರು ಜೆಎಂಎಫ್ಸಿ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶ ಶಿವಕುಮಾರ್ ದೇಶಮುಖ್ ಅಭಿಪ್ರಾಯಪಟ್ಟರು. ಮುದಗಲ್ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಗಳವಾರ ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ತಾಲೂಕು ನ್ಯಾಯವಾದಿಗಳ ಸಂಘ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಮತ್ತು ಪುರಸಭೆ ಕಾರ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಕಾನೂನು ಅರಿವು ನೆರವಿನ ಕಾರ್ಯಕ್ರಮವನ್ನು ಸಸಿಗಳಿಗೆ ನೀರು ಉಣಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಹಿಂದೆ ಗುರು ಮುಂದೆ ಗುರಿಯನ್ನು ಇಟ್ಟುಕೊಂಡು ವಿದ್ಯಾರ್ಥಿ ಜೀವನವನ್ನು ಸಾಕಾರಗೊಳಿಸಿಕೊಂಡು ಹಿರಿಯರನ್ನು ಕೂಡ ಗೌರವಿಸಲು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇತ್ತೀಚೆಗೆ ಮಕ್ಕಳು ಮೊಬೈಲ್ ಬಳಕೆಯಿಂದ ಹಾಳಾಗುತ್ತಿರುವುದಕ್ಕೆ ಕಳವಳ ವ್ಯಕ್ತಪಡಿಸಿ ಆಧುನಿಕತೆಗೆ ತಕ್ಕಂತೆ ಬದಲಾಗುವುದರ ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲೂ ಕೂಡ ಪ್ರಗತಿ ಕಂಡುಕೊಳ್ಳಲು ಮೊಬೈಲ್ ಬಳಕೆ ಮಿತವಾಗಿಸಿ ಎಂದರು. ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಆದರ್ಶ ವಿದ್ಯಾರ್ಥಿ ಜೀವನವನ್ನು ಸಾಗಿಸಿ ದೇಶಕ್ಕೆ ಉತ್ತಮ ಪ್ರಜೆಯಾಗಲು ಕರೆ ನೀಡಿದರು. ಪಿಎಸ್ಐ ಡಾಕೇಶ್ ಹಾಗೂ ನ್ಯಾಯವಾದಿಗಳಾದ ಗಂಗನಗೌಡ ಬಿರಾದರ್, ಹನುಮಂತಪ್ಪ ಕಾನೂನು ಹಾಗೂ ಸಂರಕ್ಷಣೆ ಸಾರ್ವಜನಿಕರ ಮತ್ತು ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ವಿವರಿಸಿದರು. ಅಮೃತ್ ಮಹೋತ್ಸವ 75ನೇ ವರ್ಷದ ಆಜಾದಿಕ ಅಮೃತ್ ಮಹೋತ್ಸವ ಅಂತ ಹೇಳಿ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ಯಾನ್ ಇಂಡಿಯಾ ಜಾಗೃತಿ ಮತ್ತು ಪ್ರಚಾರ ಅಭಿಯಾನ, ಈ ಬಗ್ಗೆ ಈಗಾಗಲೇ ಎಲ್ಲ ಕಡೆಯೂ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ನಿಮಗೆ ಗೊತ್ತಿದೆ 2 ವರ್ಷದಿಂದ ಏನೇನಾಯಿತು ನಮ್ಮ ದೇಶದಲ್ಲಿ. ನಾವು ಇಂಥ ಒಂದು ಮಹಾಮಾರಿಗೆ ಎಲ್ಲ ಇಡೀ ಪ್ರಪಂಚನೇ ತುತ್ತಾಗಿ ಈಗ ಅದರಿಂದ ಸುಧಾರಿಸ್ಕೊಂಡು ಆಚೆ ಬಂದಿದ್ದೀವಿ. ವೇದಿಕೆ ಮೇಲೆ ಪುರಸಭೆ ಮುಖ್ಯಾಧಿಕಾರಿ ಮರಿಲಿಂಗಪ್ಪ, ಸುಜಾತಾ ಪಾಟೀಲ್, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಆಸಿಕ್ ಅಹಮದ್, ದಾವೂದ್ ಮುದಗಲ್, ಮುನ್ನಾ ಮುದಗಲ್ ಸೇರಿದಂತೆ ಇತರರು ಇದ್ದರು.